ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಪಿ ವಿದ್ಯಾರ್ಥಿ ವೇತನ ಅಪ್ಡೇಟ್ಗೆ ಸ್ವಾಗತ. ಇವಷ್ಟು ಸಾಕಷ್ಟು ದೊಡ್ಡ ಬದಲಾವಣೆ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಸರ್ಕಾರ ದುಡ್ಡನ್ನು ಸೇವ್ ಮಾಡೋಕ್ ಈ ರೀತಿ ಮಾಡ್ತಾ ಇದೆಯಾ ಅಂತ ಕೇಳ್ಬೋದು. ನೀಟರ್ ಆಗಿ ಮಾಹಿತಿಯನ್ನು ಕೊಡ್ತೀನಿ. ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗ್ಬೋದು. ಇಲ್ಲಿ ಉನ್ನತ ಶಿಕ್ಷಣ ಇಲಾಖೆ ಎಲ್ಲ ಸ್ಕಾಲರ್ಶಿಪ್ಗಳು ಒಂದೇ ಕಡೆ ಬಿಡುಗಡೆಗೆ ಮಾಡ್ತಾ ಇದ್ದಾರೆ, ಅಟ್ ಎ ಟೈಮ್ ಮಾಡ್ತಾ ಇದ್ದಾರೆ. ಇದು ಬಿಗ್ ಬದಲಾವಣೆ ಅನ್ಬೋದು. ದಯವಿಟ್ಟು ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀವಿ, ವಿಡಿಯೋಗೆ ಲೈಕ್ನ ಮಾಡಿ. ಈ ಬಾರಿಯ ರಾಜ್ಯ ಬಜೆಟ್ನಲ್ಲಿ ಆಲ್ರೆಡಿ ಘೋಷಣೆ ಮಾಡಿರುವಂತೆ, ಆಲ್ರೆಡಿ ಅನೌನ್ಸ್ಮೆಂಟ್ ಕೂಡ ಮಾಡಿರೋ ಹಾಗೆ, ಉನ್ನತ ಶಿಕ್ಷಣ ಇಲಾಖೆಯಡಿ ವಿದ್ಯಾರ್ಥಿಗಳು ನೀಡುವ ಎಲ್ಲ ತರಹದ ಶಿಷ್ಯ ವೇತನ ಕಾರ್ಯಕ್ರಮಗಳನ್ನು ಒಗ್ಗೂಡಿಸಿ ಏಕ ಶಿಷ್ಯ ವೇತನ ಕಾರ್ಯಕ್ರಮದಡಿ ನಿರ್ವಹಿಸಲು ರಾಜ್ಯ ಸರ್ಕಾರ ಆದೇಶ ಮಾಡಿದೆ. ನಿಮಗೆ ಯಾವೆಲ್ಲ ಸ್ಕಾಲರ್ಶಿಪ್ ಸಿಗುತ್ತವೆ ಎಲ್ಲ ಒಂದೇ ಇದರಲ್ಲಿ ಏಕ ಶಿಷ್ಯ ವೇತನ, ಏಕ ಶಿಷ್ಯ ವೇತನ ಅಂದರೆ ಒಂದೇ ಸತಿ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ, ಎಲ್ಲ ಸೇರಿಸಿ ಅದು ಏಕ ಶಿಷ್ಯ ವೇತನ ಅಂತ ಹೇಳಿ ಕಾರ್ಯಕ್ರಮ ರೂಪಿಸಿದ್ದಾರೆ. ಎಲ್ಲೋ ಒಂದು ಕಡೆ ದುಡ್ಡನ್ನು ಕಡಿಮೆ ಮಾಡೋದಕ್ಕೆ ಸೇವ್ ಮಾಡೋದಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಆ ಪ್ರಕಾರ ನಿಮಗೆ ಇದೇ ವರ್ಷ ಅಂದರೆ 2023-24 ಸಾಲಿನಲ್ಲಿ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಯಾರ್ಯಾರು ಬರ್ತಾರೆ, ಎಲ್ಲ ಡಿಗ್ರಿ ವಿದ್ಯಾರ್ಥಿಗಳು, ಮಾಸ್ಟರ್ ಡಿಗ್ರಿ, ಎಲ್ಲ ಇಂಜಿನಿಯರಿಂಗ್, ಮೆಡಿಕಲ್ ಎಲ್ಲ ವಿದ್ಯಾರ್ಥಿಗಳು ಬರ್ತಾರೆ. ಆ ಶಿಕ್ಷಣ ಬರುವ ಇಲಾಖೆಗಳು ಮತ್ತು ಸಾರ್ವಜನಿಕ ಶಿಕ್ಷಾ ವಿದ್ಯಾಲಯಗಳು ಸರ್ಕಾರದ ಅನುದಾನಿತ ಅರೆ ಸರ್ಕಾರಿ ಸ್ವಂತ ನಿಧಿ, ದತ್ತಿ ನಿಧಿ, ಎಸ್ ಸಿ ಪಿ, ಟಿ ಎಸ್ ಪಿ, ಓ ಬಿ ಸಿ, ಅಲ್ಪಸಂಖ್ಯಾತ ಅನುದಾನದಿಂದ ಒದಗುವ ಎಲ್ಲ ತರಹದ ವಿದ್ಯಾರ್ಥಿ ವೇತನ, ಸಹಾಯಧನ, ನಗದು ಪುರಸ್ಕಾರಗಳು ಈ ಆಡಳಿತ ಇಲಾಖೆ ಅಭಿವೃದ್ಧಿಪಡಿಸಿರುವ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಮೂಲಕವೇ ಬರುತ್ತೆ. ಎಸ್ ಎಸ್ ಪಿ ವಿದ್ಯಾರ್ಥಿ ವೇತನ ಮೂಲಕ ನಿಮಗೆ ಎಲ್ಲ ಓ ಬಿ ಸಿ, ಎಸ್ ಸಿ, ಎಸ್ ಟಿ ಎಲ್ಲ ವಿದ್ಯಾರ್ಥಿಗಳಿಗೂ ಏಕರೂಪದಲ್ಲಿ ನಿಮಗೆ ಶಿಷ್ಯ ವೇತನ ಸಿಗುತ್ತೆ. ಸಪ್ರೇಟ್ ಆಗಿ ಸಿಗೋದಿಲ್ಲ. ಆಲ್ರೆಡಿ ಬಜೆಟ್ ಅಲ್ಲಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ರು. ಐ ತಿಂಕ್ ಸರ್ಕಾರದವರು ಮನಿನ ದುಡ್ಡನ್ನ ಸೇವ್ ಮಾಡೋಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಅನ್ಕೋತೀನಿ. ಯಾವ ರೀತಿ ಕೊಡ್ತಾರೆ, ಎಷ್ಟು ಕೊಡ್ತಾರೆ ಅಂತ ಕ್ಲಾರಿಟಿ ಇಲ್ಲ. ಬಟ್ ಏಕರೂಪ ಶಿಕ್ಷಣ ಅಂದರೆ ಎಲ್ಲರಿಗೂ ಅಟ್ ಎ ಟೈಮ್ ನಿಮಗೆ ಕೊಡ್ತಾರೆ, ಸಿಂಗಲ್ ಆಗಿ ಸಪ್ರೇಟ್ ಆಗಿ ನಾವು ಕೊಡೋದಿಲ್ಲ ಅಂತ ಹೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇದು ವಿದ್ಯಾರ್ಥಿಗಳಿಗೆ ಗ್ಯಾಪ್ನ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.